ಟಾಪ್ 10 ಎಕ್ಸ್ಪ್ರೆಸ್ ಗೆ ಸ್ವಾಗತ. ನಾನು ಪವನ್ ಪ್ರಭು. ಕಲಬುರಗಿ ನಗರದ 57 ವರ್ಷದ ಪುರುಷನಿಗೆ ಹಾಗೂ ಜಿಲ್ಲೆಯ ಶಹಬಾಜ್ ಪಟ್ಟಣದ ನಿವಾಸಿಯೊಬ್ಬನಿಗೆ ರೋಗಿ ಸಂಖ್ಯೆ 124ರ ನೇರ ಸಂಪರ್ಕದಲ್ಲಿ ಬಂದಿರುವ 28 ವರ್ಷದ ಮಹಿಳೆಗೆ ಕೊರೋನಾ ಸೋಂಕು ತಗುಲಿರುವುದು ವೈದ್ಯಕೀಯ ವರದಿಯಿಂದ ದೃಢವಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ ಶರತ್ ತಿಳಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಸಿವಿಲ್ ಆಸ್ಪತ್ರೆಯಲ್ಲಿ ಕೊರೋನಾ ವೈರಸ್ಗೆ ಒಳಪಟ್ಟ ರೋಗಿಗಳನ್ನು ಗುಣಪಡಿಸುವಲ್ಲಿ ಸಾಕಷ್ಟು ವೈದ್ಯರು ಶ್ರಮ ಪಡುತ್ತಿದ್ದಾರೆ. ತಮ್ಮ ಜೀವದ ಹಂಗು ತೊರೆದು ರೋಗಿಗಳನ್ನು ಗುಣಮುಖರನ್ನಾಗಿ ಮಾಡಲು ಐಸೋಲೇಷನ್ ವಾರ್ಡ್, ಹೋಮ್ ಕ್ವಾರಂಟೈನ್ ಹಗಲಿರಲು ಶ್ರಮಿಸುತ್ತಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮದಲಗಟ್ಟಿ ನಿನ್ನೆ ಮಳೆಯಾದ ಪರಿಣಾಮ ಸುತ್ತಮುತ್ತಲಿನ ಭತ್ತ ಬೆಳೆ ನೆಲಕುಸಿದಿದೆ. ಇನ್ನು ಗ್ರಾಮದ ರೈತನಾದ ನಾಗರಾಜ್ ಹಾಗೂ ಜಗದೀಶ್ ನಮ್ಮ ಸ್ವರಾಜ್ ಎಕ್ಸ್ಪ್ರೆಸ್ ಚಾನೆಲ್ ಜೊತೆ ಮಾತನಾಡಿ ತಮ್ಮ ಅಳಿಲನ್ನ ತೊಡ್ಕೊಂಡಿದ್ದಾರೆ. ಕೊರೋನಾ ಭೀತಿಯಿಂದ ದೊಡ್ಡ ಮಹತ್ವದ ಕಾರ್ಯಗಳಿಂದ ಹಿಡಿದು ಮದುವೆಗಳು ಸಹ ನಿಂತು ಹೋಗಿವೆ. ಹಾಗಾಗಿ ಈ ಮೊದಲೇ ನಿಶ್ಚಿತವಾಗಿದ್ದ ಮದುವೆಯೊಂದು ಲಾಕ್ಡೌನ್ ಸಹ ಉಲ್ಲಂಘನೆಯಾಗಬಾರದೆಂದು ಇತ್ತ ಮದುವೆ ಸಹ ಮುರಿದು ಬೀಳುವುದು ಅಂತ ಎರಡೂ ನಿಭಾಯಿಸಿಕೊಂಡು ಈ ಮದುವೆಯ ಶುಭ ಕಾರ್ಯವೊಂದನ್ನ ಮನೆಯವರು ಅಷ್ಟೇ ಸೇರಿಕೊಂಡು ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಹೊರವಲಯದಲ್ಲಿ ಬರುವ ಇಂಡಿ ತಾಲೂಕು ಅಗ್ನಿಶಾಮಕ ಪೊಲೀಸ್ ಠಾಣೆಯಲ್ಲಿ ಆನ್ ಡ್ಯೂಟಿಯಲ್ಲಿರುವಾಗಲೇ ಅಗ್ನಿಶಾಮಕ ಪಡೆ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಗ್ರಾಮದಲ್ಲಿ ಒಂದು ಮಂಗ ಮೃತಪಟ್ಟಿದ್ದು ಅದನ್ನ ನಿವೃತ್ತಿ ಯೋಧ ಹಾಗೂ ಸ್ನೇಹಿತ ಚೇತನ್ ಗೌಡ ಅವರ ನೇತೃತ್ವದಲ್ಲಿ ಕೆಲವು ಜನರು ಸೇರಿ ಮನುಷ್ಯರನ್ನು ಯಾವ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವರೋ ಅದೇ ರೀತಿ ಮುಂಜಾನೆ ಮಂಗನ ಅಂತ್ಯ ಸಂಸ್ಕಾರ ಮಾಡಿ ಮಾನವೀಯತೆಯನ್ನು ಮರೆತಿದ್ದಾರೆ. ಒಂದೆಡೆ ಕೊರೋನಾ ಭೀತಿಯಿಂದ ರೈತರು, ಕೂಲಿ ಕಾರ್ಮಿಕರು, ಬಡವರು ಕಂಗೆಟ್ಟೋಗಿರುವ ಬೆನ್ನಲ್ಲಿ ಇನ್ನೇನು ಬೆಳೆ ಬಂದು ಕೈ ಸೇರುತ್ತದೆ ಅನ್ನುವಷ್ಟರಲ್ಲಿ ಸುರಿದ ಅಕಾಲಿಕ ಮಳೆಯಿಂದ ಬೆಳೆ ಭತ್ತವನ್ನೆಲ್ಲ ನಾಶ ಮಾಡಿದೆ. ಕೊರೋನಾ ವೈರಸ್ನಿಂದ ಲಾಕ್ಡೌನ್ ಜಾರಿಯಾದ ಹಿನ್ನೆಲೆ ಗದಗ ತಾಲೂಕಿನ ಸೂರಟೂರು ಗ್ರಾಮದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಬೆಳೆದ ಬೆಳೆಯನ್ನ ಮಾರಾಟ ಮಾಡಲಾಗದೆ ಹೊಲದಲ್ಲಿಯೇ ಕೊಳೆಯುತ್ತಿದೆ. ರಾತ್ರಿ ಎನ್ನದೆ ಸಮಾಜದ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿದೆ ಕರ್ನಾಟಕ ಪೊಲೀಸ್. ಅದರಲ್ಲೂ ಬೈಲಹೊಂಗಲ ಪೊಲೀಸ್ ಸಿಬ್ಬಂದಿ ತಮ್ಮ ಕಾರ್ಯವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಲ್ಲಿ ನಿರಂತರಾಗಿದ್ದಾರೆ. ಧಾರವಾಡದಲ್ಲಿ ಕೊರೋನಾ ವೈರಸ್ ಭೀತಿ ಹಿನ್ನೆಲೆಯಲ್ಲಿ ಲಾಕ್ಡೌನ್ ಮುಂದುವರಿಸಲಾಗಿದೆ. ಇದು ಒಂದು ಪ್ರಕರಣವನ್ನು ನೆಗೆಟಿವ್ ಆಗಿರುವುದು ಸ್ವಲ್ಪ ನಿರಳವಾಗಿದೆ. ಇನ್ನು ನಾವು ಮೈ ಮರೆಯುವಂತಿಲ್ಲ, ಮೈ ಮರೆತರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ಸಚಿವ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದ್ದಾರೆ. ಇದಿಷ್ಟು ಇವತ್ತಿನ ಟಾಪ್ 10 ಎಕ್ಸ್ಪ್ರೆಸ್ ದಿನದ ಸುದ್ದಿಗಾಗಿ ನೋಡ್ತಾ ಇರಿ ಸ್ವರಾಜ್ ಎಕ್ಸ್ಪ್ರೆಸ್ ಕನ್ನಡ. ನಾನು ಪವನ್ ಪ್ರಭು.